ನೀವೆಲ್ಲ ಯಶಸ್ವಿಯಾಗಿ ಆಯ್ತು ದಸರಾ ಅಂತಂದ್ರೆ ಯಶಸ್ವಿಯಾಗಿದೆ ಅಂತ. ಜನರು ಈ ಸಾರಿ ಹೆಚ್ಚು ಜನ ಬಂದಿದ್ದಾರೆ. ಕಾರಣ ಯಾಕಪ್ಪ ಅಂತಂದ್ರೆ, ಒಂದು ದಸರಾನ ಈ ಸಾರಿ ಅದ್ದೂರಿಯಾಗಿ ಮಾಡಿದ್ದಾರೆ. ಅದ್ದೂರಿಯಾಗಿ ಮಾಡಲಿಕ್ಕೆ ನಮ್ಮ ಎಲ್ಲ ಜಿಲ್ಲಾ ಮಂತ್ರಿಗಳು, ಜಿಲ್ಲಾಧಿಕಾರಿಗಳು ಎಲ್ಲರೂ ಕೂಡ ಶ್ರಮ ಮಾಡಿ ಹಾಕಿದ್ದಾರೆ. ಅವ್ರಿಗೆಲ್ರಿಗೂ ಅಭಿನಂದನೆಗಳು. ಆಮೇಲೆ ಎಲ್ಲರೂ ಖುಷಿಯಾಗಿ ದಸರಾ ನೋಡಿದ್ದಾರೆ. ಸ್ವಲ್ಪ ಮಳೆ ಬಂತು ಮಧ್ಯದಲ್ಲಿ, ಕ್ರಿಶ್ಚಿಯನ್ ಮಾತಾಡಬೇಡಿ, ಅದು ಬಿಟ್ಟರೆ ಟಾರ್ಚ್ ಲೈಟ್ ಪೆರೇಡ್ ಎಲ್ಲ ಪೂರ್ಣವಾಗಿ ನಡೀತು ಮಳೆ ಇಲ್ಲದೆ. ಇದು ನಾಡಹಬ್ಬ, ಅದಕ್ಕೋಸ್ಕರ ಇದಕ್ಕೆ ಒತ್ತು ಕೊಟ್ಟು ಈ ಸಾರಿ ಮಳೆ ಬೆಳೆ ಚೆನ್ನಾಗಾಗಿರೋದ್ರಿಂದ ಅದ್ದೂರಿಯಾಗಿ ಮಾಡಬೇಕು ಅಂತ ಹೇಳಿದ್ದೆ ಜಿಲ್ಲಾ ಮಂತ್ರಿಗೆ. ಅದೇ ರೀತಿ ಮಾಡಿದ್ದಾರೆ. ಸೊ ಜನರು ಖುಷಿಯಾಗಿದ್ದರೆ ಸರ್ಕಾರಕ್ಕೆ ಖುಷಿ, ನಮಗೆಲ್ಲ ಖುಷಿ. ದೀಪಾಲಂಕಾರ ಎಲ್ಲ ನೋಡಿದ್ರಿ ಸರ್, ಲೈಟಿಂಗ್ಸ್ ಸರಿಗೆ ಬೆಳಗ್ಗೆಯಿಂದ ಕೊನೆವರೆಗೂ ದಸರಾ ನೋಡಿದ್ರಿ, ನಿಮ್ಗೆ ಏನಾದರೂ ಮಾರ್ಪಾಡು ಮಾಡಬೇಕು ಅಂತ ಅನ್ನಿಸ್ತಾ? ಏನು ಸರ್ಕಾರವೇ ಮಾಡ್ತಾ ಇರೋದಲ್ಲ ದಸರಾ, ಅದಕ್ಕ ನಾವು ಇರಲೇಬೇಕಲ್ಲ. ಸರ್ಕಾರನೇ ದಸರಾ ಮಾಡಿರೋದಲ್ವಾ? ಇದು ನಾಡ ಹಬ್ಬ ಆದರೂ ಕೂಡ ಸರ್ಕಾರ ಇದನ್ನು ಏರ್ಪಾಡು ಮಾಡೋದು, ಎಲ್ಲ ಜನಗಳಿಗೆ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥದ್ದು ಎಲ್ಲ ನಾವೇ ಮಾಡೋದಲ್ಲ. ಅದಕ್ಕೋಸ್ಕರ ನಾನು ನಿನ್ನೆ ಇಡೀ ದಿನ ದಸರಾ ಮಹೋತ್ಸವದಲ್ಲಿ ಭಾಗವಹಿಸಿದ್ದೆ, ಪ್ರೊಫೆಷನ್ನಲ್ಲಿದ್ದೆ, ಟಾರ್ಚ್ ಲೈಟ್ ಪೆರೇಡ್ನಲ್ಲಿದ್ದೆ. ಸರ್ ಈಗ ಕೇಂದ್ರದಿಂದ ರಾಜ್ಯಕ್ಕೆ ಈಗ ನೋಡಪ್ಪ, 6498 ನಮಗೆ 31,000 ಕೋಟಿಗೂ ಹೆಚ್ಚಾಗಿ ಇದಕ್ಕೆ ಅವರಿಗೆ ಉತ್ತರ ಪ್ರದೇಶಕ್ಕೆ ನಮಗೂ ಅವ್ರಿಗೂ ಎಷ್ಟೊಂದು ವ್ಯತ್ಯಾಸ ಅನ್ನೋದು ಅಲ್ವಾ? ಪದೇ ಪದೇ ಅದನ್ನೇ ಹೇಳ್ತಾ ಇರ್ತಾರೆ, ನಮಗೆ ತೆರಿಗೆ ಪಾಲಿನಲ್ಲಿ ಅನ್ಯಾಯ ಆಗಿದೆ ಅಂತೇಳಿ ಜನರು ಧ್ವನಿ ಎತ್ತಬೇಕು. ಬಿ ಜೆ ಪಿಯವರು ಕೇಂದ್ರ ಸರ್ಕಾರನ ಸಮರ್ಥನೆ ಮಾಡ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದು ಕರ್ನಾಟಕದ ಜನರಿಗೆ ಮಾಡ್ತಕ್ಕಂಥ ದ್ರೋಹ. ಅದು ಪ್ರಹ್ಲಾದ್ ಜೋಶಿ ಇರ್ಬೋದು, ಇನ್ಯಾರೇ ಇರ್ಬೋದು, ಇಷ್ಟೊಂದು ಜನ ಎಂ ಪಿಗಳು ಗೆಲ್ಲಿಸ್ಕೊಟ್ರಾಗ ಕರ್ನಾಟಕದ ಪರ ಧ್ವನಿ ಎತ್ತಬೇಕಲ್ಲ. ಅವರು ಧ್ವನಿ ಎತ್ತಿಲ್ಲ ಇವತ್ತಿನವರಿಗೆ. ಕರ್ನಾಟಕಕ್ಕೆ ಸುಮಾರು 60,000 ಕೋಟಿ ರೂಪಾಯಿ ನಷ್ಟ ಆಗಿದೆ ತೆರಿಗೆ ಹಂಚಿಕೆಯಲ್ಲಿ 5 ವರ್ಷಗಳಲ್ಲಿ. ನೀವೇನು ಹೋರಾಟಕ್ಕೆ ಪ್ಲಾನ್ ಏನೋ ರೂಪಿಸ್ತಿರ್ತಾರೆ? ಅದು ನೋಡೋಣ, ಅದು ಮಾತಾಡ್ತೀರಿ. ಹುಬ್ಳಿ ಗಲಭೆ ಕೇಸ್ ವಾಪಸ್ ತಗೋತಾರೆ, ಬಿ ಜೆ ಪಿ ಪ್ರೊಟೆಸ್ಟ್ಗೆ ಮುಂದಾಗಿದೆ, ಎಲ್ಲ ಕಡೆ ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಹುಬ್ಳಿದು ಗಲಭೆ. ಬಿ ಜೆ ಪಿಯವರು ಯಾವಾಗಲೂ ಈಗ ಅವರೆಲ್ಲ ತಗೊಂಡ್ರಲ್ಲ ಆರ್ ಎಸ್ ಎಸ್ನವ್ರದ್ದು ಆಗ ಸಿ ಎರಿಸೆ ಕಮಿಟಿ ಕ್ಯಾಬಿನೆಟ್ ಸಬ್ ಕಮಿಟಿ ಇದೆ, ಅದಕ್ಕೆ ಹೋಮ್ ಮಿನಿಸ್ಟ್ರು ಅಧ್ಯಕ್ಷರಾಗಿರ್ತಾರೆ. ಅವರು ತೀರ್ಮಾನ ಮಾಡಿರೋದು ಕ್ಯಾಬಿನೆಟ್ ಮುಂದೆ ತಗೊಬಂದಿದ್ದರು, ಕ್ಯಾಬಿನೆಟ್ ಒಪ್ಕೊಂಡಿದೆ. ನಂಬರ್ 1, ಇದು ಕೋರ್ಟ್ನಲ್ಲಿ ಸಬ್ಮಿಟ್ ಆಗಬೇಕು. ಕೋರ್ಟ್ ಒಪ್ಕೊಂಡಾಗ ಮಾತ್ರ ಇದು ವಿಡ್ರಾ ಮಾಡಲಿಕ್ಕೆ ಆಗುತ್ತೆ.